subscribe to Big Hut India channel and press the bell icon to watch best agriculture related videos. ಇಂದಿನ ಫಾರ್ಮೆಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಫಾರ್ಮೆಟ್ನಲ್ಲಿ ನಾನು ನಿಮಗೆ ಕಾಳುಬೇಳೆ ಬೆಳೆಗಳಾದ ಉದ್ದು, ತೊಗರಿ, ಕಡಲೆಬೇಳೆ, ಹೆಸರು, ಬಟಾಣಿ ಹಾಗೂ ಇನ್ನಿತರ ಕಾಳುಬೇಳೆ ಬೆಳೆಗಳಲ್ಲಿ ಕಾಯಿಕೊರಕ ಕೀಟವನ್ನು ಹೇಗೆ ನಿಯಂತ್ರಣ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ನಾನಾಗಲೇ ಕಾಳುಬೇಳೆ ಬೆಳೆಗಳು ಯಾವ್ಯಾವುದು ಬರ್ತವೆ ಅಂತ ಹೇಳಿ ಲಿಸ್ಟ್ ಮಾಡಿದೆ. ಈ ಒಂದು ಕಾಳುಬೇಳೆ ಬೆಳೆಗಳಲ್ಲಿ ಕಾಯಿಕೊರಕ ಅನ್ನುವ ಕೀಟ, ಇದನ್ನು ವೈಜ್ಞಾನಿಕವಾಗಿ ಹೆಲಿಕವರ್ಪ ಅರ್ಮಿಜರ ಅಂತ ಕರೀತಾರೆ. ಈ ಒಂದು ಕೀಟ ಅತ್ಯಂತ ಪ್ರಮುಖ ಕೀಟವಾಗಿ ಪರಿಣಮಿಸಿದ್ದು, ಈ ಒಂದು ಕೀಟದ ಹುಳುವಿನ ಹಂತ ಅತ್ಯಂತ ವಿನಾಶಕಾರಿಯಾಗಿ ಕಂಡುಬಂದಿದೆ. ಏಕೆಂದರೆ ಈ ಒಂದು ಕೀಟದ ಹುಳುಗಳು ಈ ಒಂದು ಬೆಳೆಗಳ ಎಲೆಗಳನ್ನು, ಹೂಗಳನ್ನ, ಹೂವಿನ ಮೊಗ್ಗುಗಳನ್ನ ಹಾಗೂ ಬೇಳೆ ಕಾಳುಗಳನ್ನ ತಿಂದು ಹಾಕ್ತವೆ. ಇದರಿಂದ ಇಳುವರಿ ಕಡಿಮೆ ಆಗುತ್ತೆ. ಇಳುವರಿ ಬಂದರೂ ಕೂಡ ಆ ಬೇಳೆ ಕಾಳುಗಳ ಒಂದು ಗುಣಮಟ್ಟ ಕೂಡ ಕಡಿಮೆ ಆಗುತ್ತೆ. ಇದನ್ನ ನೀವು ಹೇಗೆ ನಿಯಂತ್ರಣ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವಾಗ ಹೇಳ್ತೀನಿ. ಇದನ್ನ ನಿಯಂತ್ರಣ ಮಾಡೋದಕ್ಕೋಸ್ಕರ ನೀವು ನಾನು ಕೆಳಗೆ ತಿಳಿಸ್ತಕ್ಕಂತಹ ಕೀಟನಾಶಕಗಳ ಸಿಂಪರಣೆಯನ್ನ ಮಾಡಬಹುದು. ಮೊದಲನೇದಾಗಿ ರಾಸಾಯನಿಕ ಕೀಟನಾಶಕಗಳಾದ ಫೇಮ್ 0.2 ml ಪ್ರತಿ ಲೀಟರ್ ನೀರಿನಲ್ಲಿ, ಅಥವಾ ಕೊರಾಜನ್ 0.3 ml ಪ್ರತಿ ಲೀಟರ್ ನೀರಿನಲ್ಲಿ, ಅಥವಾ ಆಂಪ್ಲಿಗೋ 0.4 ml ಪ್ರತಿ ಲೀಟರ್ ನೀರಿನಲ್ಲಿ, ಈ ಮೂವರಲ್ಲಿ ಯಾವುದಾದ್ರೂ ಒಂದನ್ನ ಎಕೋನಿಮ್ ಪ್ಲಸ್ ಅಂದ್ರೆ ಬೇವಿನ ಎಣ್ಣೆ ಇರತಕ್ಕಂತಹ ಎಕೋನಿಮ್ ಪ್ಲಸ್ 1 ml ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕಾಗುತ್ತೆ. ಎಕೋನಿಮ್ ಪ್ಲಸ್ ಬದಲು ನೀವು ಬೇವಿನ ಎಣ್ಣೆ ಇರತಕ್ಕಂತಹ ಇನ್ನಿತರ ಉತ್ಪನ್ನಗಳನ್ನು ಕೂಡ ಬಳಸ್ಬೋದು. ನಿಂಬಿಸಿಡಿನ್ ಅದನ್ನು ಕೂಡ ಬಳಸಬಹುದು. ತದನಂತರ ನೀವು ಈ ಒಂದು ಕೀಟವನ್ನು ಆರ್ಗ್ಯಾನಿಕ್ ಸಾವಯವ ಮೆಥಡ್ನಲ್ಲಿ ನೀವು ನಿಯಂತ್ರಣ ಮಾಡಬೇಕು ಅಂತಂದರೆ, ನೀವು ಡೆಲ್ಫಿನ್ 1 g ಪ್ರತಿ ಲೀಟರ್ ನೀರಿನಲ್ಲಿ, ಇದರ ಜೊತೆಗೆ ಬೇವಿನ ಎಣ್ಣೆ ಇರತಕ್ಕಂತಹ ಎಕೋನಿಮ್ ಪ್ಲಸ್ ಅಥವಾ ನಿಂಬೆಸಿಡಿನನ್ನು 1 ರಿಂದ 1.5 ml ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬಹುದು. ಅಥವಾ ನೀವು ಎರಡು ರಾಸಾಯನಿಕ ಹಾಗೂ ಸಾವಯವ ಉತ್ಪನ್ನಗಳನ್ನು ಒಂದರ ನಂತರ ಒಂದರ ಹಾಗೆ ಉಪಯೋಗವನ್ನು ಕೂಡ ಮಾಡಬಹುದು. ಈ ಒಂದು ಸಿಂಪರಣೆಯನ್ನು ನೀವು ಮಾಡೋದ್ರಿಂದ ಈ ಒಂದು ಕೀಟವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಹತೋಟಿಗೆ ತರಬಹುದು. ಹಾಗೆ ಇಳುವರಿ ಯಾವುದೇ ರೀತಿಯಲ್ಲಿ ಕುಂಠಿತವಾಗದಂತೆ ನೀವು ನೋಡ್ಕೋಬಹುದು. ಹಾಗೆ ಬೆಳೆಯಲ್ಲೂ ಕೂಡ ಗುಣಮಟ್ಟವನ್ನು ಕಾಣಬಹುದು. ಧನ್ಯವಾದ.